ನಮಸ್ಕಾರ, ನಾನು ಸಂಜೀವ ದೇವಾಡಿಗ ಅಂತ. ಉಡುಪಿ ಜಿಲ್ಲೆ ಕಾರ್ಕಳ ತಾಲೂಕಿನ ಕೆರ್ವಾಶೆ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಬಂಗ್ಲೆಗುಡ್ಡೆ ಇಲ್ಲಿ ನಾನು ಶಿಕ್ಷಕನಾಗಿ ಕಳೆದ 7 ವರ್ಷಗಳಿಂದ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ನಮ್ಮ ಶಾಲೆ ಕಾರ್ಕಳದಿಂದ ಸುಮಾರು 18-20 ಕಿಲೋಮೀಟರ್ ದೂರದ ಅತ್ಯಂತ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಒಂದು ಪುಟ್ಟ ಶಾಲೆ. ಇಲ್ಲಿ ಸುಮಾರು 1-5 ತರಗತಿವರೆಗೆ 66 ವಿದ್ಯಾರ್ಥಿಗಳು ವಿದ್ಯಾರ್ಜನೆಯನ್ನು ಮಾಡ್ತಾ ಇದ್ದಾರೆ. ನಾವು ಕಳೆದ 5 ವರ್ಷಗಳಿಂದ LKG UKG ತರಗತಿಗಳನ್ನು ಆರಂಭ ಮಾಡಿದ್ದೇವೆ. ಈ ವರ್ಷ 34 ವಿದ್ಯಾರ್ಥಿಗಳು LKG UKG ತರಗತಿಗಳಲ್ಲಿ ಸಹ ದಾಖಲಾತಿ ಹೊಂದಿದ್ದಾರೆ. ಒಟ್ಟು 100 ವಿದ್ಯಾರ್ಥಿಗಳು ನಮ್ಮ ಶಾಲೆಯಲ್ಲಿ ಈ ವರ್ಷ ದಾಖಲಾತಿ ಆಗಿದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ಆತ್ಮೀಯರೇ, ಕಾರ್ಕಳ ತಾಲೂಕಿನಲ್ಲಿ ಕಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಅತ್ಯಂತ ಹೆಚ್ಚು ದಾಖಲಾತಿ ಹೊಂದಿರುವ ಶಾಲೆ ನಮ್ಮದು ಅಂತ ಹೇಳಲಿಕ್ಕೆ ನಾನು ಅತ್ಯಂತ ಹೆಮ್ಮೆ ಪಡ್ತೇನೆ. ನಮ್ಮ ಶಾಲೆಯ ಆಸುಪಾಸಿನಲ್ಲಿ ಹೆಚ್ಚು ಬುಡಕಟ್ಟು ಜನಾಂಗದವರು ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನರೇ ಹೆಚ್ಚಾಗಿ ವಾಸವಾಗಿದ್ದಾರೆ. ಇವರು ಮಕ್ಕಳು ನಮ್ಮ ಶಾಲೆಗೆ ಹೆಚ್ಚಾಗಿ ಬರ್ತಾ ಇದ್ದಾರೆ. ಅದರ ಜೊತೆಗೆ ತೀರಾ ಗ್ರಾಮೀಣ ಪ್ರದೇಶ ಮತ್ತು ಬಡ ವಿದ್ಯಾರ್ಥಿಗಳೇ ನಮ್ಮಲ್ಲಿ ದಾಖಲಾತಿಗೊಂಡಿರುವುದು ಗೊಂಡಿದ್ದಾರೆ. ಆತ್ಮೀಯರೇ, ನಾವು ನಮ್ಮ ಪುಟ್ಟ ಶಾಲೆಯನ್ನು ಅತ್ಯಂತ ಆಕರ್ಷಕ ಮತ್ತು ಪರಿಣಾಮಕಾರಿಯಾಗಿ ಕನ್ನಡ ಶಾಲೆಯನ್ನು ಪರಿವರ್ತನೆ ಮಾಡಬೇಕು ಎನ್ನುವಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಈ ನಿಟ್ಟಿನಲ್ಲಿ ಶೈಕ್ಷಣಿಕ ಗುಣಮಟ್ಟದ ಸಾಧನೆಗಾಗಿ ಎಲ್ಲ ಆಯಾಮಗಳನ್ನು ಪರಿಪೂರ್ಣಗೊಳಿಸುವಂಥ ಪ್ರಯತ್ನವನ್ನು ನಾವು ಬಹಳ ಪರಿಶುದ್ಧ ಭಾವದಿಂದ ಮಾಡಿದ್ದೇವೆ. ಇದಕ್ಕಾಗಿ ಸಮುದಾಯದ ಮತ್ತು ಜನಪ್ರತಿನಿಧಿಗಳ ಎಲ್ಲರ ಸಹಕಾರವನ್ನು ಪಡೆದುಕೊಂಡು ನಮ್ಮ ಇಲಾಖಾ ಅಧಿಕಾರಿಗಳ ಮಾರ್ಗದರ್ಶನದೊಂದಿಗೆ ನಾವು ಈ ಕೆಲಸವನ್ನು ಮಾಡಿದ್ದೇವೆ. ಆಕರ್ಷಕ ತರಗತಿ ಕೊಠಡಿಗಳಿವೆ ಮತ್ತು ಮಕ್ಕಳಿಗೆ ಸಂತಸದಾಯಕ ಕಲಿಕಾ ವಾತಾವರಣವನ್ನು ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ನಾವು ಆಕರ್ಷಕವಾದಂಥ ಬಾಲವನವನ್ನು ನಿರ್ಮಾಣ ಮಾಡಿದ್ದೇವೆ. ಸ್ವಚ್ಛ ಸುಂದರ ಪರಿಸರದ ನಿರ್ಮಾಣ ನಮ್ಮ ಶಾಲೆಯ ಸುತ್ತಮುತ್ತ ಇದೆ. ಅದರ ಜೊತೆಗೆ ಮಕ್ಕಳಿಗೆ ಆಕರ್ಷಕವಾಗಿರ್ತಕ್ಕಂಥ ಒಂದು ಉದ್ಯಾನವನವನ್ನು ಸಹ ಮಾಡಿದ್ದೇವೆ. ವಿಶಾಲವಾದ ಕ್ರೀಡಾಂಗಣ ನಮ್ಮ ಶಾಲೆಯಲ್ಲಿ ಇದೆ. ಸುಮಾರು 200 ಮೀಟರ್ ಟ್ರ್ಯಾಕನ್ನು ಹಾಕಿ ಕ್ರೀಡಾ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ಕ್ರೀಡಾಂಗಣವನ್ನು ಸುಮಾರು 6 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮಾಡಿದ್ದೇವೆ. ಇದರ ಜೊತೆಗೆ ಪ್ರತಿ ವರ್ಷ ನಾವು ಮಕ್ಕಳಿಗೆ ಬಿಸಿಯೂಟದ ಯೋಜನೆಗೆ ನಾವು ಪೂರಕವಾಗಿ ತರಕಾರಿಗಳನ್ನು ಬೆಳೆಸ್ತಾ ಇದ್ದೇವೆ. ಕಳೆದ ವರ್ಷ ನಾವು ಸುಮಾರು 14,000 ರೂಪಾಯಿ ಮೌಲ್ಯದ ತರಕಾರಿಗಳನ್ನು ನಾವು ಮಾರಾಟ ಮಾಡಿದ್ದೇವೆ. ಮಕ್ಕಳಿಗೆ ಉಣಬಡಿಸಿ ಮಿಕ್ಕುಳಿದ ತರಕಾರಿಗಳನ್ನು ಅಂತ ಹೇಳಿಕ್ಕೆ ನನಗೆ ಭಾಳ ಹೆಮ್ಮೆ ಅನಿಸುತ್ತೆ. ಇದಕ್ಕೆಲ್ಲ ನಮ್ಮ ಪೋಷಕರು ನಮ್ಮ ಶಾಲೆಯ ಭಾಗಿದಾರರ ಶ್ರಮ ವಿನಿಮಯದ ಮೂಲಕ ಇದು ಆಗಿದೆ ಅಂತ ಹೇಳಲಿಕ್ಕೆ ಅತ್ಯಂತ ಹೆಮ್ಮೆ ಅನಿಸುತ್ತೆ. ಒಂದು ಕನ್ನಡ ಶಾಲೆಯನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಮತ್ತು ಶೈಕ್ಷಣಿಕ ಗುಣಮಟ್ಟದ ಸುಧಾರಣೆಗಾಗಿ ಗ್ರಾಮೀಣ ಪ್ರದೇಶದಲ್ಲಿ ಭಾಳ ಪ್ರಯತ್ನಶೀಲತೆಯಿಂದ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ನಾನು ಭಾಳ ಹೆಮ್ಮೆ ಪಡ್ತೇವೆ. ಇದು ನನ್ನೊಬ್ಬನ ಪ್ರಯತ್ನ ಅಲ್ಲ, ನಮ್ಮ ಮಿತ್ರರ ಮತ್ತು ನಮ್ಮ ಸಹೋದ್ಯೋಗಿಗಳ ಮತ್ತು ನಮ್ಮ ಹಳೆ ವಿದ್ಯಾರ್ಥಿಗಳ ಮತ್ತು ನಮ್ಮ ಪೋಷಕರ ಸಹಕಾರದಿಂದ ಇದು ಆಗಿದೆ ಅಂತ ನಾನು ಹೇಳಬಯಸ್ತೇನೆ. ಒಟ್ಟಿನಲ್ಲಿ ಕನ್ನಡ ಶಾಲೆಯನ್ನು ಪರಿಣಾಮಕಾರಿಯಾಗಿ ಮಾಡಬೇಕು ಎನ್ನುವಂಥ ಒಂದು ಸಂಕಲ್ಪ ನಮ್ಮದಾಗಿರೋದ್ರಿಂದ ನಾವು ಕನ್ನಡ ಶಾಲೆಯ ಒಳಗಡೆ ನೋಡಿದರೆ ನಿಮಗೆ ಅನಿಸುತ್ತೆ, ಅದ್ಭುತವಾದಂಥ ತರಗತಿ ಕೊಠಡಿಯ ವಿನ್ಯಾಸವನ್ನು ನಾವು ಮಾಡಿದ್ದೇವೆ. ಕಲಿಕೋಪಕರಣಗಳ ಜೋಡಣೆಯನ್ನು ಮಾಡಿದ್ದೇವೆ. ಗಣಿತದ ಮೂಲೆಯನ್ನು ಸಹ ನಾವು ಮಾಡಿದ್ದೇವೆ ಮತ್ತು ಮಕ್ಕಳಿಗೆ ಪುಟ್ಟ ಮಕ್ಕಳಿಗೆ ಮತ್ತು ಇತರ ತರಗತಿಯ ಮಕ್ಕಳಿಗೂ ಆಕರ್ಷಕವಾದಂಥ ಪೀಠೋಪಕರಣದ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಅದರ ಜೊತೆಗೆ ಮಕ್ಕಳಿಗೆ LCD ಪ್ರಾಜೆಕ್ಟರ್ ಮೂಲಕ ವಿಶೇಷವಾದಂಥ ಸನ್ನಿವೇಶಗಳನ್ನು ಘಟನೆಗಳನ್ನು ಮಕ್ಕಳಿಗೆ ನೈಜ ಘಟನೆಗಳನ್ನು ತರಗತಿ ಕೋಣೆಯಲ್ಲಿ ಪ್ರಸ್ತುತಪಡಿಸುವ ವ್ಯವಸ್ಥೆಯನ್ನು ಸಹ ನಾವು ಮಾಡಿದ್ದೇವೆ. ಮಕ್ಕಳಿಗೆ ಕಂಪ್ಯೂಟರ್ ಶಿಕ್ಷಣವನ್ನು ಸಹ ಪುಟ್ಟ ಮಕ್ಕಳಿಗೂ ಕೊಡಬೇಕು ಎನ್ನುವ ದೃಷ್ಟಿಯಿಂದ ಕಂಪ್ಯೂಟರ್ ಶಿಕ್ಷಣದ ವ್ಯವಸ್ಥೆಯನ್ನು ಸಹ ನಾವು ದಾನಿಗಳ ನೆರವಿನಿಂದ ಮಾಡಿದ್ದೇವೆ. ಒಟ್ಟಿನಲ್ಲಿ ಒಂದು ಅದ್ಭುತವಾದ ಶಾಲೆಯ ಪರಿಕಲ್ಪನೆಯನ್ನು ಪೂರ್ಣಗೊಳಿಸುವ ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ಇದರ ಸದುಪಯೋಗವನ್ನು ನಮ್ಮ ಎಲ್ಲ ಆಸುಪಾಸಿನ ಗ್ರಾಮದ ಮತ್ತು ಎಲ್ಲ ವಿದ್ಯಾರ್ಥಿಗಳು ಉಪಯೋಗ ಮಾಡಿಕೊಳ್ತಾರೆ ಅಂತ ಹೇಳಿಕ್ಕೆ ಭಾಳ ಖುಷಿಯಾಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ನಾನು ಕನ್ನಡ ಶಾಲೆಗಾಗಿ ನನ್ನ ಎಲ್ಲ ಹೆಚ್ಚಿನ ಅವಧಿಯನ್ನು ನಾನು ವಿನಿಯೋಗ ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ನಿಮ್ಮ ಮುಂದೆ ಹೇಳಲಿಕ್ಕೂ ನನಗೆ ಹೆಮ್ಮೆ ಅನಿಸ್ತೆ. ನಮಸ್ಕಾರ.